ನೇರವಾದ ಪ್ರಶ್ನೆ ಕೇಳ್ತೀನಿ ಇವಾಗ ಸುದೀಪ್ ಸರ್ ಅವರಿಂದಾನೇ ಆ ಹುಡುಗ ತೀರೋಗಿದಾನ ಅಥವಾ ಆ ತರ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ಅಥವಾ ನೀನ್ ಪ್ರೂವ್ ಮಾಡಕ್ ಸಾಧ್ಯಾನಾ ಇವಾಗ ಒಂದು ವಿಡಿಯೋ ಅನ್ನ ನೋಡಿದೆ ಆ ವಿಡಿಯೋಗೆ ಉತ್ತರನ ಕೊಡೋಣ ಅಂತ ಬಂದೆ ಏನ್ ಕಿಶೋರಾ ನಂದ ಕಿಶೋರಾ ಈಗ ಬಂದೇನೋ ಇವಾಗ ಈಚ್ ಕಡೆ ಬಂದೇನೋ ಬಿಲ್ದಿಂದ ಇವಾಗ ಬರ್ಬೇಕು ಅನಿಸ್ತೇನೋ ಈಗ ಬುಡುಕೆ ಮೆನ್ಶಂಕ ಹಚ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ತಗೊಂಡು ನಮ್ಮ ರಕ್ಷಣೆ ಮಾಡಿ ಅಂತ ಭಿಕ್ಷೆ ಬೇಡಕ್ಕೆ ಬಂತಿದ್ಯ ನಾಚಿಕೆ ಆಗ್ಬೇಕು ಏನಂದ್ರೆ ನೀನು ಕಲಾಭಿಮಾನಿಗಳು ಕಲಾಭಿಮಾನಿಗಳು ನಮ್ಮನ್ನ ರಕ್ಷಣೆ ಮಾಡ್ಬೇಕು ಅಂತ ಕೇಳ್ತಿಯಲ್ಲ ನಾಚಿಕೆ ಆಗಲ್ವಾ ನಿಮ್ಗಳಿಗೆಲ್ಲ ಅದೇ ಕಲಾಭಿಮಾನಿಗಳಿಗೆ ಜೂಜು ಆಡಿಸ್ದಾಗ ಎಲ್ಲರೂ ಹೋಗಿದ್ರಿ ನೀವೆಲ್ಲ ಎಲ್ಲೋಗಿದ್ರಿ ನೀವೆಲ್ಲ ನೀನ್ ಹೇಳ್ತಿಯಲ್ಲ ಸಿನಿಮಾ ಫಿಲಂ ಕನ್ನಡಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಫಿಲಂ ಚೇಂಬರ್ ಇದೆ ಬಂದು ಕಂಪ್ಲೇಂಟ್ ಮಾಡು ಅಂತಲ್ಲ ಕಂಪ್ಲೇಂಟ್ ಹಾಕೋ ಮಾಡಬೇಕು ಕನ್ನಡ ಫಿಲಂ ಚೇಂಬರ್ ಗೊತ್ತಿಲ್ವ ನಾ ಜೂಜಾಡ್ಸಿದ್ದು ಗೊತ್ತಿಲ್ವೇನೋ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಇದ್ದೀನಿ ಅಂತ ಹೇಳಿ ಮಾತಾಡಕ ಮುಂಚೆ ಕರೆಕ್ಟ್ ಆಗಿ ಅಧ್ಯಯನ ಮಾಡಿ ಮಾತಾಡೋ ದಿನಕ್ಕೇನಿಲ್ಲ ಅಂದ್ರೂ ಒಂದು ಸಾವಿರ ಕಾಲ್ ಬರ್ತಿದೆ ಅದರೊಳಗೆ ಸಾಧ್ಯವಾದಷ್ಟು ಕಾಲ್ ಅನ್ನ ರಿಸೀವ್ ಮಾಡ್ತಿದ್ದೀನಿ ಮಾತಾಡ್ತಿದ್ದೀನಿ ಆ ಮಾತ್ ರೆಕಾರ್ಡ್ ಅನ್ನ ಕಿಚ್ಚ ಸುದೀಪನ ಕೊಚ್ಚೆ ಷಂಡ ಸುದೀಪನ ಅವ್ನ ಪಿ ಎ ಇದನಲ್ಲ ಜಾಕ್ ಮಂಜಾ ಫೇಕ್ ಮಂಜಾ ಅವತ್ತು ಸ್ಟೇಷನ್ ಅಲ್ಲಿ ಕಲ್ತಂದಲ್ಲಿ ಅವನು ಕೂಡ ರೆಕಾರ್ಡ್ ಆಗ್ತಿದ್ದೀನಿ ಗೊತ್ತಿಲ್ಲದೆ ಮಾತಾಡಬೇಡ ನಪುಂಸಕ ಶಂಡ ನಾಮರ್ಧ ಅಂತಕ್ಷಣ ನಿಂಗೆ ಉರಿ ಎತ್ಕೊಂತಲ್ಲ ನಮ್ಮನೆ ಹೆಣ್ಮಕ್ಳನ್ನ ಆ ಷಂಡನ ಷಂಡಾಭಿಮಾನಿಗಳು ಅಸಭ್ಯವಾಗಿ ಅಶ್ಲೀಲವಾಗಿ ನಿಂದನೆ ಮಾಡಿದ ಜೊತೆಗೆ ಬೆತ್ತಲೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡೋದಾಗ ನೀವೆಲ್ಲ ಹಂದಿ ಹೇಳ್ತಿಂತಿದ್ರೇನೋ ಈಗ ಬಂದ ರಾಜ್ಕುಮಾರ್ ಹೆಸರು ಹೇಳಿಕೊಂಡು ಆ ರಾಜ್ಕುಮಾರ್ ಒಂದೇ ಒಂದು ತೋರಿಸ್ಬಿಡೋ ಅಭಿಮಾನಿ ಕಲಾಭಿಮಾನಿಗಳು ಹೇಳ್ದಲ್ಲ ನೀನು ನಾನು ಸಂರಕ್ಷಣೆ ಮಾಡಬೇಕು ಅಂತ ಅದೇ ಕಲಾಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಾದ್ರೂ ಒಂದೇ ಒಂದು ಕೆಟ್ಟ ಚಟ ಹೇಳ್ಕೊಟ್ಟಿದಾರೆ ನೀವು ಹೇಳಿದ್ರಲ್ಲ ನಾವು ಚಿತ್ರರಂಗದ ಒಂದು ಕುಟುಂಬ ಅಂತ ಈ ಕುಟುಂಬದವರು ಸುದೀಪ ಜೂಜಾಡಿಸಿದಾಗ ಕೇಳಿದ್ದಿದ್ರೆ ನಾವ್ ಯಾಕೋ ಬರ್ತಿದ್ವಿ ಕೇಳೋದಿಕ್ಕೆ ನಿಮ್ಮ ಮನೆಯಲ್ಲಿ ನೀವು ಗಲೀಜು ಮಾಡ್ಕೊಂಡಿರೋದಕ್ಕೆ ಇವತ್ ನಾವು ಗಲೀಜು ಕ್ಲೀನ್ ಮಾಡಕ್ ಬಂದಿರೋದು ಇನ್ನೊಂದೇನ್ ಹೇಳಿದೆ ಆಶೀರ್ವಾದ ಮಾಡ್ಬೇಕ ಕಲಾಭಿಮಾನಿಗಳು ನಿಂಗೆ ಆಶೀರ್ವಾದ ಮಾಡೋಕ್ಕೆ ಕಿಸೆ ಕಿಸೆ ಇದ್ರಲ್ವೇ ಆಶೀರ್ವಾದ ಮಾಡೋದು ಜೂಜಾಡ್ಸಿ ರಮ್ಯ ಆಡಿ ಎಲ್ಲ ಹಣ ಹಂಚಿ ನೀರ್ತರ ಆದ್ರೆ ಯಾರೋ ಬಂದ್ ಸಿನಿಮಾ ನೋಡೋರು ಯಾರ ಸಿನಿಮಾ ನೋಡೋರು ಮೊಬೈಲ್ ಇದೆ ಇಂಟರ್ನೆಟ್ ಇದೆ ಏನೋ ವಿಡಿಯೋ ಮಾಡ್ಬಿಡ್ಬೋದು ಅಪ್ಲೋಡ್ ಮಾಡ್ಬಿಡ್ಬೋದು ಇಂಥವ್ರಿಗೆಲ್ಲ ನಡು ನೀರಲ್ಲಿ ಮೆಟ್ನಲ್ಲಿ ನೋಡಿಬೇಕು ಅಂತ ಹೇಳ್ತೀಯಲ್ಲ ಆಯ್ತಪ್ಪ ನಾವು ಚಪ್ಪಲಿಲಿ ಒಡಿಸ್ಕೊಳಕ್ಕೂ ರೆಡಿ ಇದೀವಿ ಚಪ್ಲಿ ಹಾರ ಹಾಕ್ಸ್ಕೊಳಕ್ಕೂ ರೆಡಿ ಇದೀವಿ ಜೊತೆಗೆ ಕತ್ತೆ ಮೇಲೆ ಬೋರ್ಡ್ ಬೋರ್ಡ್ ಮಾಡಿಸ್ಕೊಂಡು ಓಡಾಡಕ್ಕೂ ಇದ್ದೀವಿ ದೇಶಕ್ಕೋಸ್ಕರ ನನಗ್ ಚಪ್ಲಿಯೇಟ್ ಅಂತ ನೀನು ನಮ್ಮನೆ ಹೆಣ್ಮಕ್ಳಿಗೆ ಅತ್ಯಾಚಾರದ ಲೆವೆಲ್ ಅಲ್ಲಿ ನಮ್ಮನೆ ಹೆಣ್ಮಕ್ಳನ್ನ ಕಟ್ಟಾಗಿ ಅತ್ಯಾಚಾರ ಮಾಡ್ತೀನಿ ಅಂದ್ರಲ್ಲ ನಮ್ಮನೆ ಹೆಣ್ಮಕ್ಳನ್ನ ಬೀದಿಲಿ ಮಾರ್ತೀನಿ ಅಂದ್ರಲ್ಲ ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡ್ತಾರಲ್ಲ ಇಂಥವ್ರಿಗೆ ಏನ್ ತಗೊಂಡು ಹೊಡಿಬೇಕೇಳು ಇದೇ ಚಿತ್ರರಂಗದಲ್ಲಿ ಬೆಳೆದು ದೊಡ್ಡವನಾದ ಆ ಬಾದ್ಶಾ ಅಂತನಲ್ಲ ಥೂ ನಾಚಿಕ್ ಗೆಟ್ಟವನು ಅದೇ ಬಾದ್ಶಾ ಇಡೀ ಕರ್ನಾಟಕಕ್ಕೆ ಜೂ ಅವಾಗ ಏನ್ ತಗೊಂಡ್ ಹೊಡಿಬೇಕು ಅವನಿಗೆ ರಾಜ್ಕುಮಾರ್ ಎಸ್ ಹೇಳ್ಕೊಂಡ್ ಬಂದಲ್ಲಪ್ಪ ಈಚ್ ಕಡೆ ಈಗ ಏನ್ ತಗೊಂಡ್ ಹೊಡಿಬೇಕು ಅವ್ನಿಗೆ ಹೇಳೋ ಹೇಳೋ ಇವಾಗ ಬಂದ್ ನೆನ್ಪಾಯ್ತ ನಿನಗೆ ಇವಾಗ ನೆನ್ಪಾಯ್ತಾನ ಅವ್ನು ನಿನಗೆ ಇಷ್ಟು ದಿನ ಇಲ್ದಿರೋದು ನಿನ್ ನಂಬರ್ ಕೊಡು ನಾನ್ ಸ್ವಿಚ್ ಆಫ್ ಸೆಂಡ್ ಮಾಡ್ತೀನಿ ಆಡಿಯೋಗಳನ್ನ ಕೊಚ್ಚೆ ಶಂಡ ಸುದೀಪನ ಛಂಡಾಭಿಮಾನಿಗಳು ಅತ್ಯಂತ ಅಸಭ್ಯವಾಗಿ ಅಶ್ಲೀಲವಾಗಿ ಹೆಣ್ಣನ್ನ ಬೈತರ ಬೈತಿರೋಂತ ಆಡಿಯೋಗಳನ್ನ ನಿನ್ನ ಕಳಿಸ್ಕೊಡ್ತೀನಿ ನೀನ್ ನಂಬರ್ ಇದ್ರೆ ಸೆಂಡ್ ಮಾಡು ಇಲ್ಲ ಅಂದ್ರೆ ಅದ್ ಜಾಕ್ ಮಂಜಾ ಇದಾನಲ್ಲ ಅವ್ನ ಕೇಳು ಅವನ್ಗೆಲ್ಲ ಕಳ್ಸಿದ್ದೀನಿ ಅವ್ನು ಸೆಂಡ್ ಮಾಡ್ತಾನೆ ಅವ್ನಿಗೆಲ್ಲ ಕಳ್ಸಿಲ್ಲ ಇವತ್ತಿಂದ ಮಾತ್ರ ಕಳಿಸಿದ್ದೀನಿ ಮಿಕ್ಕಿರೋದು ಇನ್ನು ಹಾಗೆ ಇದೆ ಅದನ್ನೆಲ್ಲ ಕಳಿಸ್ಕೊಡ್ತೀನಿ ಯಾವನೋ ರೋಡ್ ಅಲ್ಲಿ ಹೋಗೋನು ಏನೇನೋ ಅಸಭ್ಯವಾಗಿ ಮಾತಾಡ್ತಾನೆ ದೊಡ್ಡೋನು ಅಂತಂದ್ರೆ ದೊಡ್ಡೋನು ಹೇಳ್ತೀನೋ ಕೆಲಸ ಮಾಡಿದಾಗ ನೀವೆಲ್ಲ ಏನ್ ಮಾಡ್ತಿದ್ರ ಅದನ್ನ ಬಾಚುತ್ತಿದ್ರ ನೀವೆಲ್ಲ ಏನ್ ಬಾಚುತ್ತಿದ್ರಣ ನೀವು ನಾಚಿಕ್ ಗೆಟ್ಟವರ ಇವಾಗ ಬರ್ತಿದ್ದೀರಾ ಎರಡು ವರ್ಷದಿಂದ ಇದ್ ಗಲಾಟೆ ನಡೀತಿದೆ ಎರಡು ವರ್ಷದಿಂದ ನಮ್ಮ ಮನೆಗೆ ಆ ಶಂಡ ನಪುಂಸಕ ನಾಮರ್ದ ಆ ನವೀನ್ ಗೌಡನ್ ಕಳಿಸಿದ್ರಲ್ಲ ರೌಡಿಸಮ್ ಎಣ್ಣೆ ಕುಡ್ಕೊಂಡು ಮದ್ಯಪಾನ ಮಾಡ್ಕೊಂಡು ನಮ್ಮ ಮನೆಗೆ ನುಗ್ಸುದ್ರಲ್ಲ ಹೆಣ್ಮಕ್ಳಿರೋಂತ ಮನೆಗೆ ಅವಾಗೆಲ್ಲ ನೀವೇನೋ ಮಾಡ್ತಿದ್ರಿ ನೀವು ಕೇಳ್ತಿರೋದಕ್ಕೆ ಇವತ್ ನಾವು ಕೇಳ್ತಿರೋದು ಇದೆಲ್ಲ ನಾವು ಹೋಗ್ಲಿ ಅವತ್ ನಮ್ಮನೆ ಗ್ರೌಡಿಸಮ್ ನುಗ್ಗ್ದೋರು ಕರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಅದೇ ಜಾಕ್ ಮಂಜ ಯಾಕೋ ಕದ್ದು ಮುಚ್ಚು ಬಿಡಿಸ್ಕೊಂಡ ಅವ್ರನ್ನ ಬಂದು ಇನ್ನು ಸಂಬಂಧನೇ ಇಲ್ಲ ಅಂದ್ರೆ ಯಾಕೋ ಬಂದ ಅವನು ನಾಚಿಕ್ ಗೆಟ್ಟವ್ರ ಇವಾಗ ಬರ್ತಿದ್ದೀರಾ ಅಲ್ಲಿ ಅವನ ಜೂಜಿಂದ ಮಗು ಸತ್ತೋದ್ರೆ ಸುದೀಪಿಂದಾನೆ ಸತ್ತೋದ ಅಂತ ಬರ್ದಿಡ್ಬೇಕಾ ಅವನು ಜೂಜಿಂದ ಸತ್ತಿರೋದು ಸರ್ಕಾರ ಅಪ್ಲಿಕೇಶನ್ ಅನ್ನ ಕೊಟ್ಟಿದೆ ಸರ್ಕಾರ ಅಪ್ಲಿಕೇಶನ್ ಅನ್ನ ಬ್ಯಾನ್ ಮಾಡಬೇಕು ಅದು ಖಂಡಿತ ತಪ್ಪು ಆದ್ರೆ ಸರ್ಕಾರ ಯಾವತ್ತು ಎಲ್ರಿಗೂ ಪ್ರಚಾರ ಮಾಡಿರ್ಲಿಲ್ಲ ನೀನ್ ಹೇಳ್ತೀಯಲ್ಲ ಕನ್ನಡ ರಂಗದಲ್ಲಿ ಚಿತ್ರರಂಗದಲ್ಲಿ ಅತ್ಯಂತ ಮೇರು ನಟ ಅಂತ ಆ ಮೇರು ನಟನಿಗೆ ಬುದ್ಧಿ ಬೇಕು ಆ ಅಯೋಗ್ಯನಿಗೆ ಆ ಶಂಠ ನಪುಂಸಕ ನಾಮರ್ಧನಿಗೆ ಬುದ್ಧಿ ಬೇಕು ನಾನೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ನಾನು ಹೇಳ್ತಿನ್ನೋ ಅಂತ ಕೆಲಸ ಮಾಡಿದ್ರೆ ನನ್ನ ಅಭಿಮಾನಿಗಳಿದ್ರಲ್ಲ ಅವರು ಅದನ್ನೇ ಕೆಲಸ ಮಾಡ್ತಾರೆ ಎಂತ ಜೂಜೋಡ್ಸ್ಬೇಕಾರೆ ಇಲ್ಲೋಗಿತ್ತು ಒಂದು ದೊಡ್ಡ ಗೇಮು ಸ್ಕಿಲ್ ಗೇಮು ಅಂತ ನೂರಾರು ಜನದ ಹತ್ಯೆ ಮಾಡ್ತಲ್ಲ ಕರ್ನಾಟಕದಲ್ಲಿ ಸಾವಿರಾರು ಜನ ಬೀದಿಗೆ ಬಂದ್ರಲ್ಲ ಯಾರ ಹೊಣೆ ಆ ಇವತ್ತು ಆ ಮಗು ಕಳ್ಕೊಂಡಲ್ಲ ಜೂಜಿಂದ ಅವ್ರ ತಂದೆ ಹನ್ನೊಂದು ವರ್ಷದ ಮಗುನ ಕೊಂದಲ್ಲ ಅದಕ್ಕೆ ಯಾರೋ ಹೊಣೆ ತಗೋಳರು ಏನ್ ಸುದೀಪಿಂದಾನೆ ಆಗಬೇಕಾ ಅದು ಸುದೀಪ ನಾನ್ ನಿನ್ ಲೈವ್ ಸೇರಿ ನೋಡಿಲ್ಲ ಅನ್ಸುತ್ತೆ ಇನ್ನೊಂದ್ಸಲ ಲೈವ್ ನೋಡ್ಕೊಂಬಾ ನಾನು ಸುದೀಪ್ ಒಬ್ಬನಿಗೆ ಹೇಳಿರೋದಲ್ಲ ಅಲ್ಲಿರುವಂತ ಪ್ರತಿಯೊಬ್ಬ ಯಾವನ್ ಯಾವ್ ಜೂಜ್ಗೆ ಆಡ್ ಕೊಡ್ದ ಅವನ್ಗೆಲ್ಲಾ ಹೇಳಿದ್ದೋ ಅವ್ನ್ಗೆಲ್ಲಾ ಹೇಳಿದ್ದೋ ಅದ್ರ ಜೊತೆಗೆ ದೊಡ್ಡ ನೀನ್ ನೀನೇ ಹೇಳ್ದಲ್ಲ ದೊಡ್ಡೋನು ಒಂದ್ ಬಾದ ಒನ್ ಚಿತ್ರರಂಗದಲ್ಲೇ ಮೇರು ನಟ ಅಂತ ಅದಕ್ಕೆ ಮಕ್ಕುಗ್ದಿದ್ದು ದೊಡ್ಡೋನಾಗಿ ನೀನು ಹಸಯ್ಯ ತಿಂದಿದ್ದಕ್ಕೆ ಇವತ್ತು ಸಣ್ಣ ಸಣ್ಣ ರೀಲ್ಸ್ ಮಾಡೋರೆಲ್ಲ ಬಂದ್ಬಿಟ್ರಲ್ಲೋ ಬೀದಿಗೆ ಜೂಜ್ಗೆ ಆಡ್ಕೊಡೋದಿಕ್ಕೆ ಅವಾಗ ಏನೋ ತಿಂತಿದ್ರಿ ಇದೇ ಫಿಲಂ ಚೇಂಬರ್ ಕಂಪ್ಲೇಂಟ್ ಕೊಡು ಅಂತ ನೀವೇನ್ ಕತ್ತೆ ಕಾಯ್ತಿದ್ರ ನೀವು ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರು ಕಲಾವಿದರ ದೇವ್ರು ಅಂತ ಹೇಳೋರು ಆ ದೇವ್ರ ತಲೆ ಮೇಲೆ ಚಪ್ಪಿ ಕಲ್ಲು ಹಾಕ್ಬೇಕಾದ್ರೆ ಮಣ್ ತಿಂತಿದ್ರೇನೋ ಕಿಶೋರ ಹೇಳೋ ಇವಾಗ ರಾಜ್ಕುಮಾರ್ ಅವ್ರ ಇಟ್ಕೊಂಡು ಇವಾಗ ಬರ್ತಿದ್ಯಾ ನೀನು ರಾಜ್ಕುಮಾರ್ ಅವರು ಕಲಾಭಿಮಾನಿಗಳು ಅಂತ ಕರೆದ್ರು ರಾಜ್ಕುಮಾರ್ ಅವರು ದೇವ್ರು ಅಂತ ಕರೆದ್ರು ಅಂತ ದೇವರೇ ನೀವು ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳಕ್ ನಾಶೆ ಆಗಲ್ಲ ನಿಮ್ಗೆ ಮಾನವರ್ಯದ ಇಲ್ಲ ನಿಮ್ಗಳಿಗೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ ಲೈ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಲ್ಲ ಈಗಲೂ ಅದೇ ಮೊಬೈಲ್ ಲೈವ್ ಮಾಡ್ತಿರೋದು ಷಂಡಾಭಿಮಾನಿಗಳು ಮಧ್ಯರಾತ್ರಿ ಅಂದ್ರೆ ಅಂದಂಗೆ ಬೆಳಗ್ಗೆ ಅಂದಂಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾರೆ ಅಸಭ್ಯವಾಗಿ ನಿಂದನೆ ಮಾಡ್ತಿದ್ದಾರೆ ಅಶ್ಲೀಲವಾಗಿ ಮಾತಾಡ್ತಿದ್ದಾರೆ ದಿನಕ್ಕೆ ಒಂದೆರಡಲ್ಲ ಸಾವಿರ ಕಾಲ್ ಬರ್ತಿದೆ ನನ್ನ ಮೊಬೈಲ್ ಹ್ಯಾಂಗ್ ಆಗೋ ಸ್ಟೇಜ್ ಅಲ್ಲಿ ಫೋನ್ಗಳು ಬರ್ತಿದ್ಯೋ ಕಿಶೋರ ನೀ ನಂಬರ್ ಕೊಡು ನಿನಗೂ ಕಳ್ಸಿಕೊಡ್ತೀನಿ ಎಲ್ಲಾ ಲೈವ್ ಮಾತಾಡಿರೋ ರೆಕಾರ್ಡ್ಗಳನ್ನ ನಾಚಿಗ್ಗೆಟ್ಟವರ ಇವಾಗ ಬಂದಿದಿರಾ ಏನೋ ಅವ್ನ್ಗಂತ ಚಂಡ ಅಂದ ತಕ್ಷಣ ನಿಮ್ ಗುರಿ ಬರೋದಾದ್ರೆ ನಮ್ಮನೆ ಹೆಣ್ಮಕ್ಳನ್ನ ಅಸಭ್ಯವಾಗಿ ಅಶ್ಲೀಲವಾಗಿ ಬೆತ್ತಲೆ ಮಾಡಿ ನೀವು ಊರೆಲ್ಲ ತೋರ್ಸ್ಕೊ ಬಂದ್ರಲ್ಲ ಯಾಕೆ ನಿಮ್ ಮನೇಲಿ ಹೆಣ್ಮಕ್ಳಿದ್ವನೋ ನಿಮ್ ತಾಯಿನ ಹೋಗ್ ಕೇಳೋ ಕಿಶೋರ ನಿನ್ ನಂಬರ್ ಕೊಡು ನನ್ನ ಆಡಿಯೋ ಸೆಂಡ್ ಮಾಡ್ತೀನಿ ಅಭಿಮಾನಿಗಳು ಚಂಡ ಅಭಿಮಾನಿಗಳು ಮಾತಾಡಿರೋದನ್ನ ನಿಮ್ ತಾಯಿಗೆ ಕೇಳಿಸು ಅಮ್ಮ ಇದ್ ಮಾತ್ ಸರಿನಾ ಅಂತ ನಮ್ಮನೆ ಹೆಣ್ಮಕ್ಳನ್ನ ಕಟ್ಟಾಕ ಅತ್ಯಾಚಾರ ಮಾಡ್ತೀನಿ ಅಂದಲ್ಲ ನಿನ್ ತಾಯಿಗೋಗಿ ಕೇಳು ಸರಿನಾ ಅಂತ ದೊಡ್ಡೋನಾದನು ಆ ಷಂಡ ಸುದೀಪ ನಪುಂಸಕ ಸುದೀಪ ಅಭಿಮಾನಿಗಳು ಅಂತ ಅನಿಸ್ಕೊಂಡು ಬುದ್ಧಿ ಹೇಳಬೇಕಾಗಿತ್ತು ಇದು ಮಾಡ ತಪ್ಪು ಅಂತ ಆ ಷಂಡಾಭಿಮಾನಿಗಳು ಅಶ್ಲೀಲವಾದಂತ ಮಾತನ್ನ ಬಿಟ್ಟು ಬೇರೆ ಮಾತಾಡೋ ಯೋಗ್ಯತೆನೆ ಇಲ್ಲ ಇಷ್ಟೆಲ್ಲ ಮಾತಾಡ್ತಿಯಲ್ಲ ಓಕ್ ಕೇಳೋ ಯೋಗ್ಯತೆ ನಿನಗಿದ್ಯನೋ ಕಿಶೋರ ಓಕ್ ಕೇಳೋ ಅವನ್ ಬಾದ್ಶಾ ಅಂತ ಹೇಳಿದಲ್ಲ ಅವ್ನು ಕೇಳೋ ಯಾಕೋ ಜುಜಾಡಿಸ್ತೆ ಅಂತ ಕರ್ನಾಟಕದಲ್ಲಿ ಇಂಥವ್ ನೋಡಿ ನೋಡಿ ಸಾವಿರಾರು ಜನ ಆತ್ಮಹತ್ಯೆಗಳು ಮಾಡ್ಕೊಂತಿದ್ದಾರೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೋ ಕಾರಣ ಏನ್ ಗೊತ್ತೇನೋ ಎಲ್ರು ನಿಂತರ ಬುದ್ಧಿವಂತರು ಇರಲ್ಲ ನೀನ್ ಹೇಳ್ದಲ್ಲ ದೊಡ್ಡೋನು ಬಾದ್ಶಾ ಅಂತ ಅವನ್ ಮುಖ ನೋಡಿ ಆಕರ್ಷಣೆ ಒಳಗಾಗ್ತಾರೆ ಇಲ್ಲಪ್ಪ ನಮ್ ಸುದೀಪ ಏ ಕುರಿ ಪ್ರತಾಪ್ ಹೇಳ್ಬಿಟ್ನಲ್ಲ ಈ ಮಾತ್ನ ನಿನ್ನ ಜೊತೆಯಲ್ಲಿ ವೃತ್ತಿ ಮಾಡೋ ಅಂತ ಕುರಿಪ್ರತಾಪ್ ಆಡಿಯೋ ಕೇಳಿಲ್ವೇ ನೀನು ಓ ಕೇಳೋ ಅಯ್ಯೋ ಕುಚ್ಚ ಸುದೀಪು ಆಡ್ ಆಡ್ ಮಾಡಿರೋದ್ ನೋಡಿ ನಾನು ಒಳ್ಳೇದು ಅನ್ಕೊಂಡು ಆ್ಯಡ್ ಮಾಡ್ಬಿಟ್ಟೆ ಅಂತ ಕಿಚ್ಚ ಸುದೀಪ್ ಕುರಿ ಕುರಿಪ್ರತಾಪ್ ಹೇಳಿದ್ನಲ್ಲು ಅಂತ ಕುರಿ ಪ್ರತಾಪ್ಗೆ ಗೊತ್ತಾಗ್ತಿರ ಹಳ್ಳಕ್ಕೆ ಬಿದ್ದಾನೆ ಅಂದ್ರೆ ಸಾಮಾನ್ಯ ಜನರ ಕತೆ ಏನೋ ಸುದೀಪ್ನ್ ಮುಖ ನೋಡಿ ನಿಮ್ಮನೇಲಿ ನೀನ್ ತಪ್ಪು ಮಾಡಿದಾಗ ನಿಮ್ಮ ಅಪ್ಪ ಅಮ್ಮ ನಿನ್ನ ಗುದ್ದಿ ಹೇಳಿದ್ರೆ ಬೀದಿಲ್ ಜನ ಯಾಕೋ ಹೇಳ್ತಾರ ಬಂದು ನೀವು ಕನ್ನಡ ಚಿತ್ರರಂಗದ ಫಿಲಂ ಚೇಂಬರ್ ಅಲ್ಲಿ ಇದರಲ್ಲ ನೀವು ಅವತ್ತು ದೊಡ್ಡವನು ದೊಡ್ಡವನ ಮಕ್ಕಗಿದ್ದರೆ ಯಾಕೋ ಬೀದಿಲ್ ಇರೋಂಥರು ಬೈತಿದ್ರು ಇವತ್ ಬಂದು ಫಿಲಂ ಚೇಂಬರ್ ಗೆ ಕಂಪ್ಲೇಂಟ್ ಕೊಡುವಂಥ್ಯಾನ್ ಆಚೆಗೇಟವನೇ ಅಸಭ್ಯವಾಗಿ ಆ ಪದಗಳು ಬಳಸಬಾರ್ದು ಅಂತ ಅಸಭ್ಯವಾದ ಮಾತುಗಳನ್ನ ಆಡ್ತಾರೆ ಅಷ್ಟು ಅಶ್ಲೀಲವಾದ ಮಾತಾಡ್ತಾರೆ ಬೆದರಿಕೆ ಕರೆಗಳು ನೀನ್ ಹೇಳ್ತಲ್ಲ ದೊಡ್ಡೋನು ಅಂತ ನಿನ್ನ ನಂಬರ್ ಕೊಡು ನಿನ್ ಅಡ್ರೆಸ್ ಕೊಡು ಏನೋ ಟೊಮೆಟೊ ಸಾಸ್ ಮಾಡ್ತೀವಿ ನೀನ್ ಕೊಂದು ಬಿಡ್ತೀವಿ ಅದೇನ್ ಮಾಡ್ತೀಯ ನೋಡೋಣ ನಮ್ ಬಾಸ ಬಗ್ಗೆ ಯಾವನ ಬಾಸು ಜೂಜಣ್ಣ ಆಡಿಸ್ದು ಬಾಸೇನೋ ಥೂ ನಾಚಿಕ್ ಗೆಟ್ಟವರ ಇವಾಗ ಏನೋ ರಾಜ್ಕುಮಾರ್ ರಾಜ್ಕುಮಾರ್ ಹೆಸರಿ ಯೋಗ್ಯತೆ ನಿಮ್ಗಳಿಗಿಲ್ಲ ಕನ್ನಡ ಸಿನಿಮಾದಲ್ಲಿ ಅತ್ಯಂತ ಕನ್ನಡ ಸಿನಿಮಾವನ್ನ ಸುಭದ್ರವಾಗಿ ಸುಭದ್ರವಾಗಿ ನೆಟ್ಟಂತಹ ಪುಣ್ಯಾತ್ಮ ರಾಜ್ಕುಮಾರ್ ರಾಜ್ಕುಮಾರ್ ಕನಸಲ್ಲೂ ಕೂಡ ಆ ಕಲಾಭಿಮಾನಿಗಳಿಗೆ ಕೆಟ್ಟದನ್ನ ಹೇಳ್ಕೊಡ್ಲಿಲ್ಲ ಕರ್ನಾಟಕವನ್ನ ಹಾಳು ಮಾಡ್ಕೊಡೋದು ಹೇಳ್ಕೊಡ್ಲಿಲ್ಲ ಗೋಕಾಕಿನ ಒಂದು ಗಲಾಟೆಯಲ್ಲಿ ಆ ಮನುಷ್ಯ ಶ್ರಮಪಟ್ಟು ನಮ್ಮ ಇದನ್ನು ಉಳಿಸ್ಕೊಟ್ಟ ಆಚೆಗೇಟವ್ರೆ ಅರಣ್ಯ ಇಲಾಖೆಯ ಆಕ್ಟ್ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಎಪ್ಪತ್ತ ಎರಡರ ಪ್ರಕಾರ ಕೊಲೆ ಮಾಡಿದವನು ಪ್ರಾಣಿಗಳನ್ನ ಹಿಂಸೆ ಮಾಡಿದವನು ಪ್ರಾಣಿಗಳನ್ನ ಹಿಂಸೆ ಮಾಡೋದನ್ನ ನೋಡ್ಕೊಂಡು ಕೂತಿರೋನು ತಪ್ಪು ಅಂತ ಹೇಳುತ್ತೆ ಹಾಗೆ ಶಂಡ್ ತನ್ನ ಮೆರೆದಾಗ ತನ್ನ ಅಭಿಮಾನಿಗಳು ಅಂತ ಅನ್ಸ್ಕೊಂಡೋನು ನಾಯಕ ಅನಿಸ್ಕೊಂಡೋನು ಆ ಅಭಿಮಾನಿಗಳಿಗೆ ಹೇಳ್ಬೇಕಾಗಿತ್ತು ಶಂಡ್ ತನ ಮೆರೆಬಿಡ್ರೋ ನಪುಂಸಕರ ಅಂತ ಹೇಳಬೇಕಾಗಿತ್ತು ಅವನವತ್ತು ಅವತ್ತು ಹೇಳೋ ಅವನು ಶಂಡನೆ ಅವನ ಮನೇಲೆ ಒಂದು ಹೆಣ್ಣು ಮಗು ಇದೆ ಅವನ ಮನೇಲಿ ಒಂದು ಹೆಂಡತಿ ಇದ್ದಾಳೆ ಅವನು ಒಂದು ತಾಯಿ ಅನ್ನೋದು ಮರ್ಬಿಟ್ನ ಅವನು ಆ ಜಾಕ್ ಮಂಜಾ ಅವತ್ ಫೋನ್ ಮಾಡಿ ಏನು ಹೇಳಿದ ಇವರು ಬೊಗಳ ನಾಯಿಗಳು ನಾನು ಹೂ ಅಂದ್ರೆ ನಿಲ್ಸ್ಬಿಡುತ್ತವೆ ಅಂತ ಹೇಳದ್ನಲ್ಲ ಅರ್ಥ ಏನಾಗಾದ್ರೆ ಏನೋ ಅರ್ಥ ನಾವೇ ಚೂ ಬಿಟ್ಟಿದೀವಿ ಅಂತನಾ ನಿಮ್ಮನ್ನ ಕೊಟ್ಟು ಬೆಳೆಸಿದ್ದಕ್ಕೆ ಆ ಅಭಿಮಾನಿಗಳ ನಾಯಿಗಳು ಅಂತ ಅಂದ್ಬಿಟ್ರಲ್ಲ ನೀವು ಅಷ್ಟೆಲ್ಲ ಬಿಡು ಈ ಶಂಡನ ಅಭಿಮಾನಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಾ ಎಲ್ಲ ಕಾನೂನ ವಿರುದ್ಧವಾಗಿ ನಡ್ಕೊಂತಿದ್ದಾರೆ ಏನಂತ ಇಂಥವ್ ಹುಡುಕ್ ಕೊಟ್ರೆ ಹತ್ತು ಸಾವಿರ ಕೊಡ್ತೀನಿ ಅಂತ ನನ್ನ ಫೋಟೋ ಹಂಚಿದ್ದಾರೆ ಎಲ್ಲಾ ಕಡೆ ಇದು ಕಾನೂನ ವಿರುದ್ಧವಾಗಿರೋದ ಕಾನೂನ ಚೌಕಟ್ಟಲ್ಲಿರೋದು ಕೆಲಸ ದ್ರೋಹ ನಾವು ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಿದ್ವಿನಾ ನಾವು ಅಥವಾ ಕನ್ನಡ ಚಿತ್ರರಂಗದ ಫಿಲಂ ಚೇಂಬರ್ ನ ಅಧ್ಯಕ್ಷನಾಗಿ ಮಾಡುವಂತ ನಾಚಿಕ್ ಗೆಟ್ ಅವರ ಕರ್ನಾಟಕದಲ್ಲಿರುವಂತಹ ಜನಗಳಿಗೆ ಜೂಜಾಡಿಸಿ ನೀವು ಹಣ ಮಾಡೋದಿಕ್ಕೆ ನೀವು ನಾಲ್ಕೇನ ಒಳ್ಳೆ ಕೆಲಸ ಮಾಡೋದಕ್ಕೆ ಇನ್ನೊಬ್ರು ಮನೆ ಹಾಳು ಮಾಡಿ ನೀವು ಒಳ್ಳೆ ಕೆಲಸ ಮಾಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳ್ತೀರ ನಾಚಿಕೆ ಆಚಿಕೆ ಆಗ್ಬೇಕು ನಿಮ್ ಗುಡ್ಗೆಲ್ಲ ಈ ಶಂಡಾ ಅಭಿಮಾನಿಗಳು ಬರ್ತಾರೆ ಓಹ್ ಅವ್ನು ಮಾಡಿರೋ ನಿಂಗೆ ಏನ ಗೊತ್ತೇನೋ ಅವ್ನ್ ಎಷ್ಟು ಸೇವೆ ಮಾಡಿ ನನ್ಗೆ ಗೊತ್ತೇನೋ ಏ ನಾಮರ್ದ್ರಗಳ ಇನ್ನೊಬ್ರು ಮನೆ ಹಾಳು ಮಾಡಿ ನಾಲ್ಕ್ ಮನೆ ಬೆಳೆಸೋದಲ್ಲ ಇನ್ನೊಬ್ನ ಮನೆಗ್ ಜೂಜಾಡಿ ಆಡಿ ಅವನ್ ಮನೆಗ್ ಕತ್ಲು ಮಾಡಿ ಇನ್ನೊಬ್ರು ಮನೆ ಬೆಳಕ್ ಮಾಡೋದಲ್ಲ ಮಾನ್ಗೆಟ್ಟವ್ರೆ ಜೂಜಾಡ್ಸಕ್ ಮುಂಚೆ ರಾಜ್ಕುಮಾರ್ ನೆನ್ಪಾಗ್ಲಿಲ್ವಾ ನಿಮ್ಗೆ ಕನ್ನಡ ಚಿತ್ರರಂಗದ ಮೇರು ನಟ ನಮ್ಮ ಕನ್ನಡಕ್ಕಾಗಿ ಇಡೀ ಜೀವನವನ್ನ ತ್ಯಾಗ ಮಾಡಿದವನು ಪುಣ್ಯಾತ್ಮ ನೆನಪಾಗ್ಲಿಲ್ವ ನಿಮ್ಗೆ ಏನಪ್ಪ ಕಿಶೋರ ನೆನ್ಪಾಗ್ಲಿಲ್ವ ಏನಪ್ಪ ನಿನ್ಗೆ ಈಗ ರಾಜ್ಕುಮಾರ್ ನೆನ್ಪಾ ಬಿಡ್ತಾ ಅಲ್ಲೆಲ್ಲ ಅಲ್ಲೆಲ್ಲ ಚಪ್ಪಾಳೆ ಆಹಾ ಎಂತ ನಾಟಕ ಕಲಾಕಾರರ ನೀವೆಲ್ಲ ಚಿತ್ರರಂಗವನ್ನೇ ಹಾಳು ಮಾಡ್ತಿದ್ದೀರಾ ನೀವೆಲ್ಲ ಚಿತ್ರರಂಗವನ್ನ ಹಾಳು ಮಾಡ್ತಿದ್ರ ನೀವೆಲ್ಲ ಫಿಲಂ ಚೇಂಬರ್ ನಾವು ಕಂಪ್ಲೇಂಟ್ ಕೊಡೋದಿಲ್ಲ ಯೋಗ್ಯತೆ ಇದ್ದಿದ್ರೆ ನೀವೇ ಕಂಪ್ಲೇಂಟ್ ತಗೊಂಡು ಅದನ್ನ ನಿಲ್ಲಿಸಬೇಕಾಗಿತ್ತು ನೀವು ಬುದ್ಧಿ ಹೇಳಬೇಕಾಗಿತ್ತು ಅಂತ ಕೆಲಸ ಮಾಡ್ಬಿಟ್ಟು ಇಲ್ಲಿ ಬಂದು ನಾನು ತಿಂದಿಲ್ಲ ನನ್ನ ಮೇಲೆ ಮೆತ್ತುತ್ತಿದ್ದೇನೆ ಅಂತಂದ್ರೆ ಇಲ್ಲಿ ನೋಡ್ಕೊಂಡಿರೋ ದಡ್ರ ಅನ್ಕೊಂಡ್ರ ನೀವೆಲ್ಲ ಹಂದಿ ಹೇಳ್ತಿದ್ದರ ಹಾಗಾದ್ರೆ ನಾಚಿಕ್ ಗೆಟ್ ಅವ್ರೆ ಠೂ ಮಾನವರೇದೆ ಇಲ್ಲ ನಿಮ್ಗಳ್ಗೆ ಹೇಳಿದ್ರೂ ಹೇಳಿದ್ರು ನಿನ್ ನಂಬರ್ ಕೊಡೋ ಕಿಶೋರ ನೀನ್ ನಂಬರ್ ಸೆಂಡ್ ಮಾಡೋ ಇಲ್ಲಾದ್ರೆ ಜಾಕ್ ಹತ್ರಕ್ಕೆ ಹೋಗೋ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ ಎಲ್ಲೂ ಹೋಗಿಲ್ಲ ನಾನು ಇರೋ ಜಾಗದಲ್ಲೇ ಇದ್ದೀನಿ ನಿನ್ ಷಂಡಾಭಿಮಾನಿಗಳು ಈಗಲೂ ಹೇಳ್ತೀನಿ ಛಂಡಾಭಿಮಾನಿಗಳು ಮಾತಾಡ್ತಾರಲ್ಲ ನಮ್ಮ ಹೆಣ್ಮಕ್ಳ ಬಗ್ಗೆ ಅಸಭ್ಯವಾಗಿ ಮಾತಾಡ್ತಾರಲ್ಲ ಆ ರೆಕಾರ್ಡ್ ಕಳಿಸ್ತೀನಿ ಒಂದ್ ಕಳಿಸ್ ನಿನ್ ಕೇಳು ನಿನ್ ಪಾವನ ಆಗೋಗ್ತೀನಿ ನೀನು ಇಲ್ಲ ನಿಮ್ ತಾಯಿ ಕೇಳಿಸು ನಿಮ್ ತಾಯಿ ಅಕಟಕಟ ಅಂತ ಎರಡು ಕೈ ಮುಚ್ಕೊಂಡ್ಬಿಡ್ತಾರೆ ಅಷ್ಟ ಅಸಭ್ಯವಾಗಿ ಮಾತಾಡ್ತಾರೆ ಮೊದಲು ಆ ಅಸಭ್ಯತನನ್ನ ಅವ್ರ ಕೈಲಿ ಬಿಡ್ಸ ಕೇಳೋ ಆ ಶಂಡ ಸುದೀಪಂಗೆ ಮನೆಗೆ ರೋಡಿಗಳು ನುಗ್ಸೋದಲ್ಲ ಸತ್ಯವನ್ನ ಹೇಳಿದ್ರೆ ತಪ್ಪನ್ನ ಹೇಳಿದ್ರೆ ತಿದ್ಕೊಳೋ ಅಂತ ಯೋಗ್ಯತೆ ಇರಬೇಕು ನೂರು ರೂಪಾಯಿ ಕೊಟ್ಟು ಅಭಿಮಾನಿಗಳು ಅಂತ ಬಿಟ್ಟಿ ಏನ್ ತೋರ್ಸಲ್ಲ ನೀವು ಬಿಟ್ಟಿ ತೋರ್ಸಲ ಅವನ್ ನೂರು ರೂಪಾಯಿ ಜೇಬಲ್ಲಿ ಇಟ್ಕೊಂಡು ನಿಮಗ್ ಕೊಟ್ರನೆ ನೀವು ಬೆಳೆಯೋದು ಆ ನೂರು ರೂಪಾಯಿಗೆ ಜೂಜುಗ ಹಾಕ್ಸ್ಬಿಟ್ರೆ ನೀವೆಲ್ಲ ಬೆಳಿತೀರಾ ನೆಕ್ಸ್ಟ್ ನೀನ್ ಸಿನ್ಮಾ ನೋಡಕ್ ಯಾರೋ ಬರ್ತಾರೆ ನಿಮ್ ಹಾಡುಗಳನ್ನ ಕೇಳಕ್ ಯಾರೋ ಬರ್ತಾರೆ ನಿನ್ ಸಿನ್ಮಾ ನೋಡಕ್ ಯಾವನೋ ಬರ್ತಾನೆ ಜೂಜನ್ ಮೊದ್ಲು ನಿಲ್ಲಿಸ್ರೋ ಮೊದ್ಲು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟರು ಏನ್ ಕಿಚ್ಚ ಸುದೀಪ್ ಪೊಬ್ನ ಜೂಜು ಕೊಟ್ಟಿದ್ದು ಅಂದ್ರೆ ಅವ್ನ್ ಶೆಂಡನ್ ಅವ್ನ ಒಬ್ಬನಿಗೆ ಹೇಳಿಲ್ಲ ಲೈವ್ ಇನ್ನೊಂದ್ಸಲ ಹೋಗ್ ನೋಡ್ಕೊಂಬಾ ಯಾವನ್ ಯಾವನ್ ಜೂಜಿಗೆ ಯಾಡ್ ಕೊಟ್ಟಿದನೋ ಯಾವನ್ ಯಾವನ್ ಈ ಕರ್ನಾಟಕ ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದಾನೋ ಅವನು ಪ್ರತಿಯೊಬ್ಬನಿಗೂ ಹೇಳಿದಿನಿ ಅದು ಯಾವುದೇ ದೇಶ ಇರ್ಬೋದು ಯಾವುದೇ ಕ್ರೀಡೆಯಲ್ಲಿ ಇರ್ಬೋದು ಯಾವುದೇ ಚಿತ್ರರಂಗದಲ್ಲಿ ಇರ್ಬೋದು ಯಾವುದೇ ದೇಶದಲ್ಲಿ ಇರ್ಬೋದು ಯಾವುದೇ ರಾಜ್ಯದಲ್ಲಿ ಇರ್ಬೋದು ಕೊನೆಗೆ ಮನೆಯಲ್ಲೇ ಇರ್ಬೋದು ಎಲ್ಲವನ್ಗೂ ಸೇರ್ಸೆ ಹೇಳಿದ್ದು ಹೆಣ್ಣು ನಿಂದನೆ ಮಾಡೋನು ಷಂಡನೆ ಹೆಣ್ಣು ನಿಂದನೆ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಕೂತಿರೋನು ಷಂಡನೆ ಇದು ಚಾಣಕ್ಯ ಹೇಳೋ ಮಾತು ಯಾವಾಗ ಹೆಣ್ಣು ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡ್ತಾರೋ ಅವನು ಷಂಡ ನಾಮರ್ಧ ನಪುಂಸಕ ಈಗಲೂ ಹೇಳ್ತೀನಿ ಷಂಡ ನಪುಂಸಕ ನಾಮರ್ಧ ಯಾರು ಅಂದ್ರೆ ಆ ಶಂಡನ ಅಭಿಮಾನಿಗಳು ಮತ್ತೆ ಆ ಕಿಚ್ಚ ಸುದೀಪ ನಾಚಕ್ ಗೆಟ್ಟವ್ರೆ ಮಾನ ಮರ್ಯಾದೆ ಇಳಿದಿದ್ದೋರೆ ಮೊದ್ಲು ನಿಮ್ಮ ಅಭಿಮಾನಿಗಳನ್ನ ನಿಮ್ಮ ಮನೇನ ಮದ್ ತೊಳ್ಕೊಳ್ಳಿ ಆಮೇಲೆ ಬೀದಿಗೆ ಬಂದು ಹೇಳೋರಂತೆ ಏನೋ ಮೇರುನಟನ ನಟನ್ ಬೈದ್ಬಿಟ್ನಂತೆ ನೀವ್ ಮೆಟ್ನಲ್ಲಿ ಹೊಡಿತಾನೆ ಆಯ್ತು ಕಣ ಒಡಿಬಾರ ಒಡಿಸ್ಕೊತೀನಿ ಆದ್ರೆ ಜೂಜಾಡಿಸಿ ಕರಣ ಚಿತ್ರವನ್ನ ಹಾಳು ಮಾಡ್ದವನು ಹೆಣ್ಮಕ್ಳನ್ನ ಅತ್ಯಾಚಾರದ ಲೆವೆಲ್ ಮಾತಾಡಿದನು ಏನ್ ತಗೊಂಡ್ ಹೊಡಿತಾ ಮೊದ್ಲೇ ನೀನೀಗ ಆ ಕಿಚ್ಚ ಗೆ ಏನ್ ತಗೊಂಡು ಹೊಡಿತೀಯ ಹೇಳೋ ಥು ಧನ್ಯವಾದ ಶ್ರೀ ಚರಣ ಸೇವಕ